ನಮಸ್ತೆ ವೀಕ್ಷಕರೇ. ಪ್ರೊ ಕಬಡ್ಡಿ ಲೀಗ್ನ 50ನೇ ಪಂದ್ಯದಲ್ಲಿ ಬಲಿಷ್ಠ ದಬಂಗ್ ಡೆಲ್ಲಿ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಭರ್ಜರಿ ಜಯ ಸಾಧಿಸಿದೆ. ಅದು ಕೂಡ ಬರೋಬ್ಬರಿ 39 ಪಾಯಿಂಟ್ಗಳ ಅಂತರದಿಂದ ಎಂಬುದು ವಿಶೇಷ. ಇಂಥದ್ದೊಂದು ಭರ್ಜರಿ ಗೆಲುವಿನ ರೂವಾರಿ ಬೆಂಗಳೂರು ಬುಲ್ಸ್ ತಂಡದ ನಾಯಕ ಪವನ್ ಕುಮಾರ್ ಸೇರಾವತ್. ಏಕೆಂದರೆ ಈ ಪಂದ್ಯದಲ್ಲಿ ಪವನ್ ಕುಮಾರ್ ಸೇರಾವತ್ ರೈಡಿಂಗ್ ಮೂಲಕ ಕಲೆಯಾಕಿದ್ದು ಬರೋಬ್ಬರಿ 27 ಪಾಯಿಂಟ್ಗಳು. ಇದರಲ್ಲಿ 22 ರೈಡಿಂಗ್ ಪಾಯಿಂಟ್ ಇದ್ದರೆ 5 ಬೋನಸ್ ಪಾಯಿಂಟ್ ಒಳಗೊಂಡಿವೆ. ಹೀಗೆ 27 ಅಂಕಗಳ ಭರ್ಜರಿ ಪ್ರದರ್ಶನ ನೀಡಿರುವ ಪವನ್ ಕುಮಾರ್ ಸೇರಾವತ್ ಇದೀಗ ಹೊಸ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಹೌದು, ಪ್ರೊ ಕಬಡ್ಡಿ ಲೀಗ್ ಸೀಸನ್ 8ರ ಪಂದ್ಯವೊಂದರ ಅತ್ಯಂತ ಯಶಸ್ವಿ ರೈಡರ್ ಎಂಬ ದಾಖಲೆಯನ್ನು ಪವನ್ ಕುಮಾರ್ ಬರೆದಿದ್ದಾರೆ. ಇದಕ್ಕೂ ಮುನ್ನ ಈ ದಾಖಲೆ ದಬಂಗ್ ಡೆಲ್ಲಿ ತಂಡದ ನವೀನ್ ಕುಮಾರ್ ಹೆಸರಿನಲ್ಲಿತ್ತು. ನವೀನ್ ಒಂದೇ ಪಂದ್ಯದಲ್ಲಿ 25 ರೈಡಿಂಗ್ ಪಾಯಿಂಟ್ ಗಳಿಸಿ ದಾಖಲೆ ಬರೆದಿದ್ದರು. ಇದೀಗ ಈ ದಾಖಲೆಯನ್ನು ಮುರಿದು ಪವನ್ ಕುಮಾರ್ ಸೇರಾವತ್ 27 ಅಂಕ ಗಳಿಸಿದ್ದಾರೆ. ಈ ಮೂಲಕ ಪ್ರೊ ಕಬಡ್ಡಿ ಲೀಗ್ ಸೀಸನ್ 8ರಲ್ಲಿ ಪವನ್ ಕುಮಾರ್ ಸೇರಾವತ್ ಹೊಸ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ನಿಮ್ಮ ಪ್ರಕಾರ ಪ್ರೊ ಕಬಡ್ಡಿ ಲೀಗ್ನ ಬೆಸ್ಟ್ ರೈಡರ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.